ವೆಲ್ಕಮ್ ಟು ಮೋಕ್ಷಿಕಾ ಅಕಾಡೆಮಿ ಇಂದಿನ ಒಂದು ವಿಡಿಯೋದಲ್ಲಿ ಎಮ್ ಟೆಕ್ ಎಂ ಮಾರ್ಕ್ ರ್ಯಾಂಕ್ ವಿತ್ ಮಾರ್ಕ್ಸು ಸೊ ಮಾರ್ಕ್ಸ್ ಎಷ್ಟು ತೊಗೊಂಡಿದ್ದಾರೆ ಹಾಗೂ ರ್ಯಾಂಕ್ ಎಷ್ಟು ಬಂದಿದೆ ಅನ್ನೋದನ್ನು ನಾನು ಪ್ರಿಡಿಕ್ಷನನ್ನು ಲಾಸ್ಟ್ ಟೈಮು ಸ್ಟೂಡೆಂಟ್ಸಿಗೆ ರೆಸ್ಪಾನ್ಸಸ್ನ ಮಾಡಿ ಅಂತೇಳಿದ್ದೆ ನಮಗೆ ನಲ್ವತ್ನಾಲ್ಕು ಜನ ರೆಸ್ಪಾಂಡನ್ನು ಮಾಡಿದ್ದಾರೆ ಸೊ ಆ ನಲವತ್ನಾಲ್ಕು ಜನ ಎಷ್ಟು ರೆಸ್ಪಾಂಡ್ ಮಾಡಿದ್ದಾರೆ ಅವ್ರ ಮಾರ್ಕ್ಸ್ ಎಷ್ಟು ಬಂದಿದೆ ಹಾಗೂ ಅವರ ರ್ಯಾಂಕಿಂಗ್ ಎಷ್ಟು ಬಂದಿದೆ ಅನ್ನೋದನ್ನು ನೋಡ್ತಾ ಬರೋಣ ಸೊ ನಾವಿಲ್ಲಿ ಅವರಿಗೆ ಒಂದು ಕ್ವಶನನ್ನು ಕೊಟ್ಟಿದ್ದೀವಿ ಅವರ ಇಮೇಲ್ ಐ ಡಿ ನೇಮು ಪ್ಲೇಸು ಹಾಗೂ ಪಿ ಜಿ ಸಿ ಟಿ ಎಮ್ ಟೆಕ್ ಮಾರ್ಕ್ಸು ಪಿ ಜಿ ಸಿ ಟಿ ಎಮ್ ಸೆಕ್ ರ್ಯಾಂಕ್ ಎಷ್ಟು ಬಂದಿದೆ ಅಂತ ಸೊ ಈಗ ನೋಡ್ತಾ ಬರೋಣ ಸ್ಟೂಡೆಂಟ್ಸ್ ಯಾರ್ಯಾರು ರೆಸ್ಪಾಂಡ್ ಮಾಡಿದ್ದಾರೆ ಅಂತ ನಮಗೆ ಸೊ ಇಲ್ಲಿ ರೆಸ್ಪಾನ್ಸಸ್ನ ನೋಡ್ತಾ ಬಂದರೆ ಸ್ಟೂಡೆಂಟ್ ನಮಗೆ ನೀವು ನೋಡ್ಬೋದು ಇಲ್ಲಿ ಅವರ ಪ್ಲೇಸು ಅವರ ಮಾರ್ಕ್ಸು ಅವರ ರ್ಯಾಂಕ್ ಎಷ್ಟು ಬಂದಿದೆ ಅಂತ ಓಕೆ ಸ್ಟೂಡೆಂಟ್ಸ್ ನೀವು ಇಲ್ಲಿ ಎಮ್ ಟೆಕ್ಕನ್ನು ನೋಡಬೇಕಾದ್ರೆ ಫಸ್ಟ್ ರ್ಯಾಂಕ್ ಟು ಟೂ ತೌಸಂಡ್ ರ್ಯಾಂಕಿಂಗು ಫಸ್ಟಿಂದ ಟೂ ತೌಸಂಡ್ ರ್ಯಾಂಕಿಂಗು ನಿಮಗೆ ಗೇಟ್ ರ್ಯಾಂಕಿಂಗನ್ನು ಕೊಡ್ತಾನೆ ಸ್ಟೂಡೆಂಟ್ ಓಕೆ ಸೊ ಅದನ್ನು ಕೊಡ್ತಕ್ಕಂಥವ್ರು ಗೇಟ್ ಎಕ್ಸಾಮಲ್ಲಿ ನೀವೇನು ರ್ಯಾಂಕಿಂಗ್ ತೆಗ್ದಿರ್ತೀರ ಆ ರ್ಯಾಂಕು ಫಸ್ಟ್ ಟು ಟೂ ತೌಸಂಡ್ ರ್ಯಾಂಕಿಂಗು ಗೇಟ್ ರ್ಯಾಂಕಿಂಗ್ ಇರುತ್ತೆ ಅದ್ರ ನೆಕ್ಸ್ಟು ನಿಮಗೆ ಸ್ಟಾರ್ಟ್ ಆಗೋದು ಟೂ ತೌಸಂಡ್ ಒನ್ನಿಂದ ಪಿ ಜಿ ಸಿ ಟಿಯಲ್ಲಿ ಸ್ಟಾರ್ಟ್ ಆಗೋದು ನಿಮಗೆ ಟೂ ತೌಸಂಡ್ ಒನ್ ರ್ಯಾಂಕಿಂಗಿಂದ ನೀವು ನೋಡ್ತಾ ಬಂದರೆ ಇಲ್ಲಿ ಯಾವ್ಯಾವ ಡಿಸ್ಟಿಕ್ಕಿಂದ ಬಂದಿದೆ ಅಂತ ನೋಡ್ತಾ ಬರೋಣ ಫಸ್ಟು ಗುಲ್ಬರ್ಗ ಹುಬ್ಬಳ್ಳಿ ಬಳ್ಳಾರಿ ಗೌರಿಬಿದ್ನೂರು ಬ್ಯಾಂಗ್ಳೂರು ರಾಯಚೂರು ಬ್ಯಾಂಗ್ಳೂರು ರೂರಲ್ ಹಾಸನ್ ಶಿವಮೊಗ್ಗ ಬೆಳಗಾವಿ ಕೋಲಾರ್ ಚಿತ್ರದುರ್ಗ ದಾವಣಗೆರೆ ಬ್ಯಾಂಗ್ಳೂರು ಆಲ್ಮೋಸ್ಟು ಈ ಒಂದು ರೀಜನಿಂದ ನಮಗೆ ರೆಸ್ಪಾನ್ಸಸನ್ನು ಕೊಟ್ಟಿದ್ದಾರೆ ಸೊ ಅವರ ಒಂದು ರ್ಯಾಂಕಿಂಗನ್ನು ಈಗ ಮಾರ್ಕ್ಸು ವಿತ್ತು ಮಾರ್ಕ್ಸನ್ನು ನೋಡ್ತಾ ಬರೋಣ ಸ್ಟೂಡೆಂಟ್ ಓಕೆ ನೀವು ಇಲ್ಲಿ ನೋಡ್ತಾ ಬಂದರೆ ಸ್ಟೂಡೆಂಟ್ ಸೆವೆಂಟಿ ಸಿಕ್ಸ್ ಮಾರ್ಕ್ಸ್ ಬಂದಿರತಕ್ಕಂಥ ಸ್ಟೂಡೆಂಟಿಗೆ ಟೂ ತೌಸಂಡ್ ಒನ್ ರ್ಯಾಂಕಿಂಗ್ ಬಂದಿದೆ ಸಿಕ್ಸ್ಟಿ ನೈನ್ ಬಂದಿರತಕ್ಕಂಥ ಸ್ಟೂಡೆಂಟಿಗೆ ಟೂ ತೌಸಂಡ್ ನೈನ್ ರ್ಯಾಂಕಿಂಗು ಸಿಕ್ಸ್ಟಿ ಮಾರ್ಕ್ಸ್ ಬಂದಿರತಕ್ಕಂಥ ಸ್ಟೂಡೆಂಟಿಗೆ ಟೂ ತೌಸಂಡ್ ಸೆವೆಂಟಿ ಫೋರ್ ರ್ಯಾಂಕಿಂಗು ಫಾರ್ಟಿ ನೈನ್ ಬಂದಿರತಕ್ಕಂಥ ಅಂದರೆ ನಮಗೆ ಸ್ವಲ್ಪ ಕಡಿಮೆ ಸ್ಟೂಡೆಂಟ್ಸು ಜಸ್ಟ್ ಫಾರ್ಟಿ ಫೋರ್ ಸ್ಟೂಡೆಂಟು ನಮಗೆ ರೆಸ್ಪಾಂಡ್ ಮಾಡಿರೋದ್ರಿಂದ ನಾನು ಅಷ್ಟೇ ಇನ್ಫಾರ್ಮೇಷನ್ನ ಇದ್ದೀನಿ ಸ್ಟೂಡೆಂಟ್ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ಸೊ ಎಷ್ಟಿದೆ ಅಷ್ಟನ್ನು ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಸೊ ಫಾರ್ಟಿ ನೈನ್ ಬಂದಿರತಕ್ಕಂತಹ ಸ್ಟೂಡೆಂಟು ಒಂದು ಸ್ಟೂಡೆಂಟಿಗೆ ಟೂ ತೌಸಂಡ್ ಫೋರ್ ಫೋರ್ ಫಿಫ್ಟಿ ನೈನು ಹಾಗೂ ಲಾಸ್ಟ್ ಸ್ಟೂಡೆಂಟಿಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಆ್ಯಂಡ್ ಲೆವೆನ್ ಅಂದರೆ ಆಲ್ಮೋಸ್ಟ್ ಒಂದು ಫಿಫ್ಟಿ ಟು ಅಂಡ್ರೆಡ್ ಸ್ಟೂಡೆಂಟು ಎಲ್ಲಿ ಈ ಫಾರ್ಟಿ ನೈನ್ ರೇಂಜಲ್ಲಿ ಬರ್ತಕ್ಕಂಥ ಸ್ಟೂಡೆಂಟ್ಸ್ಗಳು ಫಿಫ್ಟಿಯಿಂದ ಹಂಡ್ರೆಡ್ ಸ್ಟೂಡೆಂಟ್ಸು ಆ ರ್ಯಾಂಕಿಂಗನ್ನು ಪಡ್ಕೊಂಡಿದ್ದಾರೆ ನೀವು ಅದೇ ರೀತಿ ಮುಂದೆ ನೋಡ್ತಾ ಬಂದರೆ ಫಾರ್ಟಿ ಏಯ್ಟ್ ಬಂದಿರತಕ್ಕಂಥ ಸ್ಟೂಡೆಂಟು ಟೂ ತೌಸಂಡ್ ಫೈವ್ ಸೆವೆಂಟಿ ಒನ್ ತೊಗೊಂಡಿದ್ದಾರೆ ಫಾರ್ಟಿ ಸೆವೆನ್ ಬಂದಿರತಕ್ಕಂಥ ಸ್ಟೂಡೆಂಟು ಫೂ ತೌಸಂಡ್ ಸಿಕ್ಸ್ ಟ್ವೆಂಟಿ ನೈನ್ ಇನ್ನೊಂದು ಫಾರ್ಟಿ ಸೆವೆನ್ ಬಂದಿರತಕ್ಕಂಥ ಸ್ಟೂಡೆಂಟು ಟೂ ತೌಸಂಡ್ ಸಿಕ್ಸ್ ಫಾರ್ಟಿ ಸೆವೆನ್ ಸರ್ ಯಾಕೆ ಸರ್ ಆ ರೀತಿ ಆಗುತ್ತೆ ಅಂತ ಹೇಳಿದ್ರೆ ಎಕ್ಸ್ಕ್ಯೂಸ್ ಮಿ ನೋಡಿ ಸ್ಟೂಡೆಂಟ್ ಈ ಎಮ್ ಬಿ ಎ ಪಿ ಜಿ ಸಿ ಟಿ ರ್ಯಾಂಕಿಂಗನ್ನು ನಿಮ್ಮ ಏಜ್ ಬೇಸ್ ಮೇಲೆ ಮಾಡ್ತಾರೆ ಸ್ಟೂಡೆಂಟ್ ಓಕೆ ಏಜ್ ಬೇಸ್ ಮೇಲೆ ಫಾರ್ ಎಕ್ಸಾಂಪಲ್ಲು ಯಾರೋ ಒಂದು ಸ್ಟೂಡೆಂಟು ಫಸ್ಟ್ ಏಪ್ರಿಲಲ್ಲಿ ಬಾರ್ನ್ ಆಗಿದ್ದಾರೆ ಅಂತೇಳಿದ್ರೆ ಅವ್ರಿಗೆ ಫಸ್ಟ್ ರ್ಯಾಂಕಿಂಗ್ ಅಂದರೆ ಕಡಿಮೆ ಅಂದರೆ ಟೂ ತೌಸಂಡ್ ಸಿಕ್ಸ್ ಟ್ವೆಂಟಿ ನೈನ್ ಬರುತ್ತೆ ಇನ್ನೊಬ್ಬ ಯಾರೋ ಸ್ಟೂಡೆಂಟು ಏಪ್ರಿಲ್ ಸೆಕೆಂಡು ಓರ್ ಬಾರ್ನ್ ಆಗಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ನೆಕ್ಸ್ಟ್ ರ್ಯಾಂಕಿಂಗು ಅಂದರೆ ನೆಕ್ಸ್ಟ್ ನಂಬರ್ನ ರ್ಯಾಂಕಿಂಗ್ ಆಗಿ ಕೊಡ್ತಾರೆ ಹಾಗಾಗಿ ನಿಮಗೆ ಒಂದೇ ಮಾರ್ಕ್ಸ್ ತೊಗೊಂಡಿರ್ತಕ್ಕಂಥ ಸ್ಟೂಡೆಂಟ್ಸಿಗೆ ತುಂಬ ವ್ಯತ್ಯಾಸಗಳು ಬರ್ತದೆ ಸೊ ಅದೇ ರೀತಿ ನೀವು ಫಾರ್ಟಿ ಫೈವ್ನ ನೋಡಿದಾಗ ಒಬ್ಬರಿಗೆ ಟೂ ತೌಸಂಡ್ ನೈನ್ ಸಿಕ್ಸ್ಟಿ ಏಯ್ಟ್ ಇದೆ ಇನ್ನೊಂದು ಸ್ಟೂಡೆಂಟ್ಸಿಗೆ ಟೂ ತೌಸಂಡ್ ನೈನ್ ಸೆವೆಂಟಿ ಸೆವೆನ್ ಇದೆ ಸೊ ಫಾರ್ಟಿ ಫೋರ್ ಬಂದಿರತಕ್ಕಂಥ ಸ್ಟೂಡೆಂಟ್ಗೆ ತ್ರೀ ತೌಸಂಡ್ ಒನ್ ಟ್ವೆಂಟಿ ತ್ರೀ ಫಾರ್ಟಿ ತ್ರೀ ಬಂದಿರತಕ್ಕಂಥ ಸ್ಟೂಡೆಂಟ್ಸಿಗೆ ನೋಡ್ಬೋದು ನೀವು ಸೊ ತ್ರೀ ತೌಸಂಡ್ ತ್ರೀ ತರ್ಟಿ ತ್ರೀಯಿಂದ ತ್ರೀ ತೌಸಂಡ್ ಫೋರ್ ಫಾರ್ಟಿ ಟು ಅಂದರೆ ಆಲ್ಮೋಸ್ಟು ಅಂಡ್ರೆಡ್ ಸ್ಟೂಡೆಂಟ್ಸು ಈ ರೇಂಜಲ್ಲಿ ಅಂದರೆ ಫಾರ್ಟಿ ತ್ರೀ ಮಾರ್ಕ್ಸ್ ತೊಗೊಂಡಿರೋರು ಹಂಡ್ರೆಡ್ ಸ್ಟೂಡೆಂಟ್ಸ್ ಇದ್ದಾರೆ ಅಥವಾ ಹಂಡ್ರೆಡ್ಗಿಂತ ಜಾಸ್ತಿ ಅಂದರೆ ಒನ್ ಫಿಫ್ಟಿ ಅಂತಲೂ ತಿಳ್ಕೊಬೋದು ನೀವು ಓಕೆ ಒನ್ ಫಿಫ್ಟಿ ಪ್ಲಸ್ ಸ್ಟೂಡೆಂಟ್ಸು ಆ ರೇಂಜಲ್ಲಿ ಬರ್ತಾರೆ ಸೊ ನೆಕ್ಸ್ಟ್ ಫಾರ್ಟಿ ಟೂ ಬಂದಿರತಕ್ಕಂಥ ಸ್ಟೂಡೆಂಟಿಗೆ ತ್ರೀ ತೌಸಂಡ್ ಫೈವ್ ಏಯ್ಟಿ ಸೆವೆನ್ ನೋಡಿ ಫಾರ್ಟಿ ಒನ್ ಬಂದಿರತಕ್ಕಂಥ ಸ್ಟೂಡೆಂಟಿಗೆ ಸೇಮ್ ಮಾರ್ಕ್ಸಿಗೆ ಆಲ್ಮೋಸ್ಟ್ ಹಂಡ್ರೆಡ್ ಡಿಫರ್ ಆಗುತ್ತೆ ಹಂಡ್ರೆಡ್ ರ್ಯಾಂಕಿಂಗ್ ಡಿಫರ್ ಆಗ್ತದೆ ಯಾಕೆಂತ ಹೇಳಿದ್ರೆ ಸೊ ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದೀನಿ ಸೊ ಇದು ಏಜ್ ಬೇಸ್ ಮೇಲೆ ಏನಾಗುತ್ತೆ ಡಿಫ್ರೆನ್ಸಸ್ಸು ಬರ್ತದೆ ಅದೇ ರೀತಿ ನೀನು ಮುಂದೆ ನೋಡ್ತಾ ಬಂದರೆ ತರ್ಟಿ ಏಯ್ಟ್ ಬಂದಿರತಕ್ಕಂಥ ಸ್ಟೂಡೆಂಟ್ಸಿಗೆ ಫೈವ್ ತೌಸಂಡ್ ಸಿಕ್ಸ್ಟಿ ತರ್ಟಿ ಸೆವೆನ್ ಬಂದಿರತಕ್ಕಂಥ ಸ್ಟೂಡೆಂಟಿಗೆ ಫೈವ್ ತೌಸಂಡ್ ಟೂ ನೈಂಟಿ ಈ ತರ್ಟಿ ಸೆವೆನ್ ಇನ್ನೊಂದು ಸ್ಟೂಡೆಂಟ್ಸಿಗೆ ಲಾಸ್ಟ್ ಸ್ಟೂಡೆಂಟಿಗೆ ತ್ರೀ ಫೈವ್ ತೌಸಂಡ್ ಫೈವ್ ಫಿಫ್ಟಿ ಏಯ್ಟ್ ಆಲ್ಮೋಸ್ಟ್ ಟು ಫಿಫ್ಟಿ ಟು ತ್ರೀ ಹಂಡ್ರೆಡ್ ಸ್ಟೂಡೆಂಟ್ಸು ಈ ರೇಂಜಲ್ಲಿ ಬರ್ತಾರೆ ಸ್ಟೂಡೆಂಟ್ ಓಕೆ ತ್ರೀ ಹಂಡ್ರೆಡ್ ಪ್ಲಸ್ ಅಂತಲೂ ತೊಗೋಬೋದು ನೀವು ಈ ತರ್ಟಿ ಸೆವೆನ್ ರೇಂಜ್ ತರ್ಟಿ ಸೆವೆನ್ ಮಾರ್ಕ್ಸ್ ತಗೊಂಡಿರ್ತಕ್ಕಂಥವ್ರಿಗೆ ಈ ಒಂದು ರೇಂಜಲ್ಲಿ ರ್ಯಾಂಕಿಂಗ್ ಬರುವಂಥ ಚಾನ್ಸಸ್ ಇರುತ್ತೆ ಅದೇ ರೀತಿ ಇನ್ನು ಮುಂದೆ ನೋಡ್ತಾ ಬಂದರೆ ತರ್ಟಿ ಫೈವ್ ತಗೊಂಡಿರ್ತಕ್ಕಂಥ ಇದು ತರ್ಟಿ ಫೈವ್ನೇ ಓಕೆ ತರ್ಟಿ ಫೈವ್ ತೊಗೊಂಡಿರ್ತಕ್ಕಂಥ ಸ್ಟೂಡೆಂಟ್ ಸಿಕ್ಸ್ ತೌಸಂಡ್ ಏಯ್ಟ್ ತರ್ಟಿ ಫೈವ್ ನೆಕ್ಸ್ಟು ಸೆವೆನ್ ತೌಸಂಡ್ ಟೆನ್ ಆಲ್ಮೋಸ್ಟ್ ತ್ರೀ ಹಂಡ್ರೆಡ್ ಸ್ಟೂಡೆಂಟ್ಸು ಈ ರೇಂಜಲ್ಲಿ ಬರ್ತಾರೆ ಸೊ ನೆಕ್ಸ್ಟು ತರ್ಟಿ ಟು ತೊಗೊಂಡಿರೋ ನೋಡಿ ಸ್ಟೂಡೆಂಟ್ ಒಂದು ಸ್ಟೂಡೆಂಟಿಗೆ ಸೆವೆನ್ ತೌಸಂಡ್ ಸಿಕ್ಸ್ ಫಾರ್ಟಿ ಫೋರ್ ಇನ್ನೊಂದು ಸ್ಟೂಡೆಂಟಿಗೆ ಲಾಸ್ಟ್ ಸ್ಟೂಡೆಂಟಿಗೆ ಸೆವೆನ್ ತೌಸಂಡ್ ಏಯ್ಟ್ ಫಾರ್ಟಿ ಫೈವ್ ಆಲ್ಮೋಸ್ಟು ಫೋರ್ ಹಂಡ್ರೆಡ್ ಸ್ಟೂಡೆಂಟು ಈ ರೇಂಜಲ್ಲಿ ಬರ್ತಾರೆ ಸೊ ನೆಕ್ಸ್ಟ್ ನೀವು ನೋಡೋದಾದರೆ ತರ್ಟಿ ಮಾರ್ಕ್ಸ್ ತೊಗೊಂಡಿರ್ತಕ್ಕಂಥವ್ರು ಏಯ್ಟ್ ತೌಸಂಡ್ ಫೈವ್ ಹಂಡ್ರೆಡ್ ಇನ್ನೊಂದು ತರ್ಟಿ ತೌಸಂಡ್ ತೊಗೊಂಡು ತರ್ಟಿ ಮಾರ್ಕ್ಸ್ ತೊಗೊಂಡ್ರು ನೈನ್ ತೌಸಂಡ್ ನೋಡಿ ಸ್ಟೂಡೆಂಟ್ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ನಿಮಗೆ ಸೊ ಆಲ್ಮೋಸ್ಟು ಫೈ ಹಂಡ್ರೆಡ್ ಪ್ಲಸ್ ಸ್ಟೂಡೆಂಟು ಫೈವ್ ಹಂಡ್ರೆಡ್ ಪ್ಲಸ್ ಸ್ಟೂಡೆಂಟ್ಸು ತರ್ಟಿ ಮಾರ್ಕ್ಸನ್ನು ತೊಗೊಂಡಿದ್ದಾರೆ ಹಾಗಾಗಿ ಅವ್ರ ರ್ಯಾಂಕಿಂಗು ಈ ರೇಂಜಲ್ಲಿ ಏಯ್ಟ್ ತೌಸಂಡ್ ಫೈವ್ ಹಂಡ್ರೆಡಿಂದ ನೈನ್ ತೌಸಂಡ್ ರೇಂಜಿಗೆ ಬಂದಿದೆ ನೀವು ಅದೇ ರೀತಿ ಮುಂದೆ ಬಂದರೆ ಟ್ವೆಂಟಿ ಏಯ್ಟ್ ತಗೊಂಡಿರೋರ್ಗೂ ಕೂಡ ರ್ಯಾಂಕಿಂಗನ್ನು ಕೊಟ್ಟಿದ್ದಾರೆ ನೈನ್ ತೌಸಂಡ್ ಫೋರ್ ಫಿಫ್ಟಿ ಸೆವೆನ್ ಟ್ವೆಂಟಿ ಸಿಕ್ಸ್ ತಗೊಂಡಿರೋರಿಗೆ ಟೆನ್ ಥೌಸಂಡ್ ಏಯ್ಟಿ ಫೋರ್ ಇನ್ನೊಂದು ಟ್ವೆಂತ್ ಇನ್ನೊಂದು ಸ್ಟೂಡೆಂಟಿಗೆ ಟೆನ್ ತೌಸಂಡ್ ಒನ್ ನಾಟ್ ಸಿಕ್ಸ್ ಇದೆ ನೋಡಿ ಟ್ವೆಂಟಿ ಮಾರ್ಕ್ಸನ್ನು ಕೂಡ ತೊಗೊಂಡಿರೋರು ಇದ್ದಾರೆ ಟೆನ್ ಥೌಸಂಡ್ ಏಯ್ಟ್ ಸಿಕ್ಸ್ಟಿ ಸೆವೆನ್ ಸೊ ಈ ಮೂರು ಸರಿಯಾಗಿ ಡಾಟಾ ಕೊಟ್ಟಿಲ್ಲ ಹಾಗಾಗಿ ಅದು ಡಿಫರ್ ಆಗಿದೆ ಸೊ ಇವಿಷ್ಟು ಇನ್ಫಾರ್ಮೇಷನ್ನು ಪಿ ಜಿ ಸಿ ಟಿ ಎಮ್ ಟೆಕ್ಗೆ ಸಂಬಂಧಪಟ್ಟಂತಹ ಟ್ವೆಂಟಿ ಟ್ವೆಂಟಿಯಲ್ಲಿ ಬಂದಿರತಕ್ಕಂಥ ಮಾರ್ಕ್ಸ್ ವಿತ್ ರ್ಯಾಂಕಿಂಗನ್ನು ನಾನು ನಿಮ್ಮ ಮುಂದೆ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು